ಎಸ್ ಎಸ್ ಎಲ್ ಸಿ ಗಣಿತ ಅಥವಾ ಹತ್ತನೇ ತರಗತಿಯ ಮ್ಯಾಥ್ಸ್ ಫಾರ್ ಎಸ್ ಎಸ್ ಎಲ್ ಸಿ ಸಮಾಂತರ ಶ್ರೇಡಿ ಪಾಠದ ಅರಿಥಮೆಟಿಕ್ ನ ವಿಡಿಯೋ ಪಾರ್ಟ್ ನಾಲ್ಕಲ್ಲಿ ಒಂದು ಚಿಕ್ಕ ಕಾನ್ಸೆಪ್ಟ್ ಅನ್ನ ನಿಮಗೆ ಇಲ್ಲಿ ಚರ್ಚಿಸುತ್ತೇನೆ ಬಹಳ ಚಿಕ್ಕದಾದಂತಹ ಒಂದು ವಿಡಿಯೋ ಇದು ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಟು ಎನ್ ಮೈನಸ್ ಫೋರ್ ಆದರೆ ಶ್ರೇಡಿಯ ಐದನೇ ಪದವನ್ನು ಕಂಡುಹಿಡಿಯಿರಿ ಇಫ್ ಎ ಎನ್ ಇಸ್ ಈಕ್ವಲ್ ಟು ಟು ಎನ್ ಮೈನಸ್ ಫೋರ್ ಫೈ ಇಂದ ಫಿಫ್ತ್ ಟರ್ಮ್ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಆದರೆ ಒಂದು ಅಂಕಕ್ಕೆ ಪರೀಕ್ಷೆ ಖಂಡಿತ ಇಂತಹ ಒಂದು ಪ್ರಶ್ನೆ ಬರುತ್ತೆ ಇದರನ್ನು ಅರ್ಥ ಮಾಡಿಕೊಂಡ್ರೆ ಇಂಥ ಯಾವುದೇ ಲೆಕ್ಕ ಬಂದರೂ ನೀವು ಮಾಡ್ಬೋದು ಬಿಡಿಸೋದು ಹೇಗೆ ಅಂತ ನೋಡೋಣ ಏನನ್ನು ಕೊಟ್ಟಿದ್ದಾರೆ ವಾಟ್ ಇಸ್ ಗಿವನ್ ಎ ಎನ್ ಇಸ್ ಈಕ್ವಲ್ ಟು ಟು ಎನ್ ಮೈನಸ್ ಫೋರ್ ಅಂತ ಕೊಟ್ಟಿದ್ದಾರೆ ಸೊ ಎನ್ ಎಷ್ಟು ಕಟ್ಟ ಕೇಳಿದ್ದಾರೆ ಫಿಫ್ತ್ ಟರ್ಮ್ ಸೊ ವೆರ್ ಇಸ್ ಎನ್ ಯು ಸಬ್ ದ ವ್ಯಾಲ್ಯೂ ಆಫ್ ಫೈವ್ ಸೊ ಎ ಫೈವ್ ಈಸ್ ಈಕ್ವಲ್ ಟು ಕೇಳಿದ್ದು ಫಿಫ್ತ್ ಟರ್ಮ್ ದಟ್ ಈಸ್ ಈಕ್ವಲ್ ಟು ಎ ಫೈವ್ 2 into n, n means 2 into n, 2 into 5 minus 4. That is equal to a5 is equal to 10 minus 4. 2 into 5 is equal to 10 minus 4. a5 is equal to 6. ವೆರಿ ವೆರಿ ಸಿಂಪಲ್ ಪ್ರಾಬ್ಲಮ್ ಹಾಗೂ ಒಂದು ಮಾರ್ಕ್ಸ್ ಖಂಡಿತ ನಾವು ಎಕ್ಸಾಮಲ್ಲಿ ಪಡೆಯತಕ್ಕಂಥದ್ದು ಇದನ್ನು ನೀವು ಅರ್ಥ ಮಾಡ್ಕೊಂಡು ಖಾಲಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿ ಕೊನೆಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ವೀಡಿಯೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ